ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ಮೈಲ್ ಫ್ರೆಂಡ್ಸ್ ಏನು ವಿಚಿತ್ರ ಅಲ್ವಾ ಇದು? ಇದು ಯಾವ ಥರ ಫ್ರೆಂಡ್ಸ್ ಅಪ್ಪ ಅಂತ. ಹೌದು ಸ್ನೇಹಿತರೆ, ನಮಗೆ ಹಲವಾರು ಥರ ಫ್ರೆಂಡ್ಸ್ಗಳು ಇರ್ತಾರೆ, ಹಲವಾರು ಥರ ಸ್ನೇಹಿತರು ಇರ್ತಾರೆ, ಹಲವಾರು ಥರ ಗೆಳೆಯರು ಇರ್ತಾರೆ, ಗೆಳತಿಯರು ಇರ್ತಾರೆ. ಆದರೆ ಈ ಸ್ಮೈಲ್ ಫ್ರೆಂಡ್ಸು ತುಂಬಾ ಒಂದು ಮಿಸ್ಟೀರಿಯಸ್ ಫ್ರೆಂಡ್ಶಿಪ್ ಇದು. ಅದು ವಿಚಿತ್ರನೇ, ಇದು ಎಲ್ಲರ ಜೀವನದಲ್ಲೂ ನಡೆಯುವಂಥದ್ದೇ, ಎಲ್ಲರ ಜೀವನದಲ್ಲೂ ಇದ್ದಾರೆ, ಇರ್ತಾರೆ, ಇದ್ದರೂ ಸಹಿತ. ಹೌದು, ನಮಗೆ ಫ್ರೆಂಡ್ಸು ಅಂದರೆ ಬೇರೆ ಬೇರೆ ಥರ ಇದ್ದಾರೆ. ಚಡ್ಡಿ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು, ಆಫೀಸಲ್ಲಿ ಫ್ರೆಂಡ್ಸು, ಅಥವಾ ನಮ್ಮ ರಿಲೇಷನ್ ಸಂಬಂಧಿಕರಲ್ಲೇ ಫ್ರೆಂಡ್ಸ್ ಇರ್ತಾರೆ, ಕಸಿನ್ಸು ಈ ಥರ ಅವರೆಲ್ಲ ನಮ್ಮ ಫ್ರೆಂಡ್ಸೇ. ಆದರೆ ಈ ಸ್ಮೈಲ್ ಫ್ರೆಂಡ್ಸು ತುಂಬ ವಿಚಿತ್ರವಾದ ಫ್ರೆಂಡ್ಶಿಪ್ ಇದು. ಹೇಳ್ತೀನಿ ಕೇಳಿ ಅದು ಹೇಗೆ ಅಂತ. ನಾವೀಗ ಅದು ಯಾವುದೋ ಬಸ್ ಸ್ಟಾಪಲ್ಲಿ ಡೈಲಿ ಹತ್ತಾ ಇರ್ತೀವಿ, ಅಲ್ಲಿ ಹೋಗಿ ನಿಂತ್ಕೊತಾ ಇರ್ತೀವಿ, 5 ನಿಮಿಷ ಬಸ್ಗೋಸ್ಕರ ಕಾಯ್ತಾ ಇರ್ತೀವಿ. ಅಲ್ಲೇನಾಗುತ್ತೆ, ಯಾರೋ ಒಬ್ಬರು ನಮ್ಮ ಜೊತೆ ನಮ್ಮ ಹಾಗೆಯೇ ಡೈಲಿ ಬಂದುಬಿಟ್ಟು ಅದೇ ಬಸ್ಸಲ್ಲಿ ಯಾವುದೋ ಒಂದು ಇನ್ನೊಂದು ಕಡೆ ಹೋಗ್ತಾ ಇರ್ತಾರೆ. ಬಟ್ ನಾವು ಡೈಲಿ ಬರೋದು 1 ದಿವಸ ನೋಡ್ತೀವಿ, 2 ದಿವಸ ನೋಡ್ತೀವಿ, ಏನಾಗುತ್ತೆ ಈ ಥರ ನೋಡ್ತಾ ನೋಡ್ತಾ ಒಂದು ದಿವಸ ಅವ್ರಿಗೆ ನಾವು ನಗುವನ್ನು ಕೊಡ್ತೀವಿ, ಅವರು ಸಹಿತ ಅದಕ್ಕೆ ರೆಸಿಪ್ರೊಕೇಟ್ ಮಾಡ್ತಾರೆ, ಅವರು ಸಹಿತ ಅದಕ್ಕೆ ನಗುವನ್ನು ಕೊಡ್ತಾರೆ. ಹೀಗೇ ನೆಕ್ಸ್ಟ್ ಡೇ ಮತ್ತೆ ಬರ್ತಾರೆ, ನಾವು ನಗ್ತೀವಿ, ಅವರು ನಗ್ತಾರೆ, ಸುಮ್ಮನೆ ಹಿಂಗೆ ಮಾಡಿಕೊಂಡು ಹಲೋ ಹಲೋ ಸಹಿತ ಅನ್ನೋದಿಲ್ಲ, ನಾವು ಸುಮ್ಮನೆ ನಗ್ತೀವಿ. ಒಂದು ನಗು ಆ ಒಂದು ಸ್ನೇಹನ ಬೆಳೆಸುತ್ತೆ, ಇದು ಮುಂದೆ ಹೋಗ್ತಾನೇ ಇರುತ್ತೆ. ಅವರು ಬರ್ತಾರೆ, ನಗ್ತಾರೆ, ಹೋಗ್ತಾರೆ, ನಾವು ಹೋಗ್ತೀವಿ, ನಗ್ತೀವಿ, ಹೋಗ್ತೀವಿ, ಇದು ಮುಂದೆ ಹೋಗ್ತಾನೇ ಇರುತ್ತೆ. ನಾವು ಒಂದು ದಿವಸನೂ ಸರಿಯಾಗಿ ಹೋಗಿ ಮಾತಾಡೋದೇ ಇಲ್ಲ, ಆ ನಗು ನಗುವಲ್ಲೇ ಇರುತ್ತೆ. ಒಂದು ದಿವಸ ಅವ್ರು ಬೇರೆ ಕಡೆ ಹೋಗ್ಬಿಡ್ತಾರೆ, ಒಂದು ದಿವಸ ನಾವು ಬೇರೆ ಕಡೆ ಹೋಗ್ತೀವಿ. ಎಷ್ಟೋ ಸರಿ ಏನಾಗುತ್ತಂದರೆ ಈ ಫ್ರೆಂಡ್ಸು ಇನ್ನೊಂದು ಸರಿ ಸಿಗ್ತಾರೆ, ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಬೇರೆ ಜಾಗದಲ್ಲಿ ಸಿಗ್ತಾರೆ. ನಾವು ಡೈಲಿ ಸಿಗೋಂಥ ಅಡ್ಡಾದಲ್ಲೆಲ್ಲ ಅಥವಾ ಬಸ್ ಸ್ಟಾಪಲ್ಲೆಲ್ಲ ಇನ್ನೊಂದು ಯಾವುದೋ ಜಾಗದಲ್ಲಿ ಸಿಗೋದಿಲ್ಲ, ಅವರು ಬೇರೆ ಕಡೆ ಎಲ್ಲೋ ಸಿಗ್ತಾರೆ. ಎಷ್ಟು ವಿಚಿತ್ರ ಅಂದರೆ ನಾವು ಅವ್ರ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವಾಗ, ಅವಾಗ ನಾವೇನು ಮಾಡ್ತೀವಿ, ಅವ್ರ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವೆಷ್ಟು ವಿಚಿತ್ರ ಅಂದರೆ ಅವ್ರ ಹೆಸರೇ ನಮ್ಗೆ ಗೊತ್ತಿರೋದಿಲ್ಲ, ಅವ್ರ ಹೆಸರೇ ನಮ್ಗೆ ಗೊತ್ತಿರೋದಿಲ್ಲ. ಈ ರೀತಿಯ ಮಾತುಗಳು ಕಂಟಿನ್ಯೂ ಆಗ್ತವೆ, ಮಾತುಗಳು ಕಂಟಿನ್ಯೂ ಆಗ್ತವೆ. ನಾವೊಂದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊತೀವಿ ಅಂದರೆ ಮಾತಾಡ್ತೀವಿ ಮಾತಾಡ್ತೀವಿ, ಎಲ್ಲನೂ ಮಾತಾಡ್ತೀವಿ. ಪಾಲಿಟಿಕ್ಸು, ಸಿನಿಮಾ, ಕ್ರಿಕೆಟು, ರಾಜಕೀಯ, ದೇಶ ವಿದೇಶ ಎಲ್ಲನೂ ಮಾತಾಡ್ತೀವಿ. ಆದರೆ ವಿಚಿತ್ರ ಏನಂದರೆ ಅವ್ರ ಹೆಸರೇ ಗೊತ್ತಿರೋದಿಲ್ಲ ನಮಗೆ, ಅವ್ರ ಹೆಸರೇ ಗೊತ್ತಿರೋದಿಲ್ಲ ನಮಗೆ. ಅವಾಗೇನಾಗುತ್ತೆ, ಅದೊಂದು ಸರಿ ಹೆಸರು ಕೇಳಬೇಕು ಅನಿಸುತ್ತೆ, ಅವ್ರ ಹತ್ರ ಏನಪ್ಪ ಇವ್ರ ಹೆಸರು ಅಂತ ಕೇಳಬೇಕು ಅನಿಸುತ್ತೆ. ಆದರೆ ಕೇಳೋಕ್ಕಾಗೋದಿಲ್ಲ, ಯಾಕಂದರೆ ಆ ಫ್ರೆಂಡ್ಶಿಪ್ಪು ತುಂಬಾ ದೊಡ್ಡದಾಗೋಗಿರುತ್ತೆ, ತುಂಬಾ ಗಾಢವಾಗಿರುತ್ತೆ. ಈಗ ಈ ಟೈಮಲ್ಲಿ ಏನಪ್ಪ ನಾನು ಈಗ ಹೆಸರು ಕೇಳಬೇಕಲ್ಲ ಅವನು ಅಥವಾ ಹೆಸರು ಕೇಳಬೇಕಲ್ಲ ಅವಳದು ಅನ್ನೋದು ವಿಚಿತ್ರ ಅನಿಸುತ್ತೆ. ಅದಕ್ಕೆ ನಾವು ಕೇಳೋದಿಲ್ಲ, ಅವರು ಕೇಳೋದಿಲ್ಲ. ಇದು ಎಲ್ಲರ ಜೀವನದಲ್ಲಿ ಎಲ್ಲರ ಒಂದು ಘಟನೆ ನಡೆಯುವಂಥದ್ದೇ ಇದು. ಇದೊಂದು ವಿಚಿತ್ರ, ಆದರೆ ಆ ಒಂದು ಫ್ರೆಂಡ್ಶಿಪ್ಪು ಸಹಿತ ತುಂಬಾ ಸ್ವೀಟ್ ಆಗಿರುತ್ತೆ. ಇಂಥವ್ರಿಗೆ ನಾವು ಸ್ಮೈಲ್ ಫ್ರೆಂಡ್ಸ್ ಅಂತೀವಿ. ಬರೀ ಮಾತಲ್ಲೇ ಆಗುತ್ತೆ, ಬರೀ ನಗುವಲ್ಲೇ ಆಗುತ್ತೆ. ಅವ್ರ ಹೆಸರು ಗೊತ್ತಿರೋದಿಲ್ಲ, ಕುಲ ಗೊತ್ತಿರೋದಿಲ್ಲ, ಅವ್ರು ಏನು ಮಾಡ್ತಾರೆ ಏನು ಗೊತ್ತಿರೋದಿಲ್ಲ. ಆದರೆ ಈ ಫ್ರೆಂಡ್ಶಿಪ್ ನಡೀತಾನೇ ಇರುತ್ತೆ. ಇದು ನಿಮ್ಮ ಜೀವನದಲ್ಲಿ ಆಗಿರುತ್ತೆ, ಎಲ್ಲರ ಜೀವನದಲ್ಲೂ ಆಗಿರುತ್ತೆ. ಆಗಲಿಲ್ಲ ಅಂದರೆ ಆಗ್ಬೋದು. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋನ ಈಗಲೇ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಕೂಡ ಕೊಡಿ. ಇಷ್ಟವಾದಲ್ಲಿ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.